ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಸಂತೋಷವಾಗಿದ್ದೀರಾ? ದೇವರು ಮಾತು ಕೊಟ್ಟದ್ದನ್ನು ನೀವು ನಂಬಿ ದಿನವೂ ಅದನ್ನು ಹೇಳಿ ಪ್ರಾರ್ಥಿಸುತ್ತೀರಾ? ದೇವರು ಮಾತನಾಡುವಾಗ ಅದನ್ನು ನಿಮಗೆ ಎಂದು ತೆಗೆದುಕೊಂಡು ಅದನ್ನು ಹೇಳಿ ಆ ವಾಕ್ಯವನ್ನಿಟ್ಟು ಪ್ರಾರ್ಥಿಸಬೇಕು. ಆಗಲೇ ದೇವರು ಅದ್ಭುತ ಮಾಡುವರು, ಸರಿನಾ? ಇಂದು ಕೂಡ ದೇವರು ಒಂದು ಮಾತನ್ನು ನಮಗೆ ಹೇಳುತ್ತಾರೆ. ಕೀರ್ತನೆಗಳು 34:10 ವಾಕ್ಯದಲ್ಲಿ, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ನನ್ನ ಮಗನೇ, ನನ್ನ ಮಗಳೇ, ನಿನಗೆ ಯಾವ ಮೇಲೂ ಕಡಿಮೆಯಾಗದು. ಮತ್ತೆ ಯಾಕೆ ಕಳವಳ ಎಂದು ಹೇಳುತ್ತಾರೆ? ಯಾವುದೋ ಒಂದು ಕೊರತೆ, ಮಕ್ಕಳಿಲ್ಲ ಎಂಬ ಕೊರತೆ, ಒಳ್ಳೆಯ ಕೆಲಸವಿಲ್ಲ ಎಂಬ ಕೊರತೆ, ಒಳ್ಳೆಯ ಮನೆ ಇಲ್ಲ ಎಂಬ ಕೊರತೆ, ಹೀಗೆ ಯಾವುದೋ ಒಂದು ಕಾರ್ಯದಲ್ಲಿ ಕೊರತೆ ಇರುವುದರಿಂದ ಬಾಧಿಸಲ್ಪಟ್ಟಿದ್ದೀರಾ? ಯಾವ ಮೇಲೂ ಕಡಿಮೆಯಾಗದು. ಹಾಗಾದರೆ ನಿಮಗೆ ಏನೇನು ಮೇಲು ಅವಶ್ಯವೋ ಅಷ್ಟನ್ನು ಪೂರ್ಣವಾಗಿ ದೇವರು ಕೊಡುವರು. ನೀವು ನಂಬುತ್ತೀರಾ? ನೀವು ನಂಬಿ, ದೇವರೇ, ನಾನು ನಿಮ್ಮನ್ನು ನಂಬುತ್ತೇನೆ, ನಿಮ್ಮನ್ನು ಹುಡುಕುತ್ತೇನೆ, ಆದ್ದರಿಂದ ನನಗೆ ಯಾವ ಮೇಲು ಕಡಿಮೆಯಾಗದು, ಎಲ್ಲ ಮೇಲುಗಳನ್ನು ಸಂಪೂರ್ಣವಾಗಿ ಕೊಡುವಿರಿ ಎಂದು ಪ್ರಾರ್ಥನೆ ಮಾಡಿದಿರಿ ಅಂದರೆ ಆ ವಾಕ್ಯವನ್ನು ಇಟ್ಟು ಪ್ರಾರ್ಥಿಸುವಾಗ ಹಾಗೆಯೇ ನಡೆಯುತ್ತದೆ. ಪ್ರಾರ್ಥಿಸುತ್ತೀರಾ? ಹಾಗೆ ಬಲಗೈಯನ್ನು ಎತ್ತಿಕೊಳ್ಳಿರಿ. ತಂದೆಯೇ, ನೀವು ನನ್ನನ್ನು ಎಷ್ಟೊಂದು ಪ್ರೀತಿಸುತ್ತೀರಾ? ಯಾವ ಮೇಲೂ ನನಗೆ ಕಡಿಮೆಯಾಗದೆಂದು ನನಗೆ ಮಾತು ಕೊಟ್ಟಿದ್ದೀರಿ. ಕೊರತೆ ಎಲ್ಲವನ್ನೂ ನೀನು ತುಂಬಿಸುವ ದೇವರು. ಯೇಸುಕ್ರಿಸ್ತನ ನಾಮದಲ್ಲಿ ಈ ಕೊರತೆಯು ನೀಗಿ ನಾನು ಎಲ್ಲ ವಿಧದಲ್ಲೂ ಕೊರತೆಯಿಲ್ಲದ ಆಶೀರ್ವಾದವಾದ ಜೀವಿತವನ್ನು ಜೀವಿಸುತ್ತೇನೆಂದು ನಂಬುತ್ತೇನೆ, ಪ್ರಾರ್ಥಿಸುತ್ತೇನೆ, ಅದ್ಭುತಗಳನ್ನು ಹೊಂದಿಕೊಳ್ಳುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.